ನಮಸ್ಕಾರ ವೀಕ್ಷಕರೇ ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುಮಂತ್ ಮತ್ತೊಂದು ಐ ಪಿ ಒಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗ್ಲೆನ್ಮಾರ್ಕ್ ಲೈಫ್ ಸೈನ್ಸ್ ಅಂತಕ್ಕಂಥ ಕಂಪನಿ ಇವತ್ತಿನ ಐ ಪಿ ಓಗೆ ಬಂದಿದೆ ಇದರ ಒಂದು ಐ ಪಿ ಒ ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಜುಲೈ ಇಪ್ಪತ್ತೇಳನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ರೀಸೆಂಟಾಗಿ ಬಂದಿರತಕ್ಕಂಥ ಎಲ್ಲ ಐ ಪಿ ಓಗಳು ಕೂಡ ಇನ್ವೆಸ್ಟರ್ಸ್ಗೆ ತುಂಬ ಒಳ್ಳೆಯ ರಿಟರ್ನ್ಸ್ನ ಕೊಟ್ಟಿವೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಂಪನಿಯ ಐ ಪಿ ಒ ಡೀಟೇಲ್ಸು ಐ ಪಿ ಓ ಡೇಟ್ಸು ಇಶ್ಯೂ ಡೀಟೇಲ್ಸು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮತ್ತು ಈ ಒಂದು ಕಂಪ್ನಿ ರಿವ್ಯೂವು ಮತ್ತೆ ಈ ಒಂದು ಕಂಪನಿಯಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ ವೀಕ್ನೆಸ್ ಹಾಗೆ ಈ ಒಂದು ಐ ಪಿ ಓಗೆ ನಾವು ಅಪ್ಲೈ ಮಾಡೋದಾ ಬೇಡ ಅಂತೇಳಿ ಒಂದು ಡೀಟೇಲ್ ಇನ್ಫಾರ್ಮೇಷನ್ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಆಮೇಲೆ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾ ಬೇಡ ಅಂತೇಳಿ ಅಥವಾ ಲಾಂಗ್ ಟರ್ಮಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಾ ಬೇಡ ಎಲ್ಲವನ್ನು ಕೂಡ ನೀವು ಡಿಸೈಡ್ ಮಾಡ್ಬೋದು ಅದಕ್ಕೂ ಮುಂಚೆ ವೀಕ್ಷಕರೇ ನೀವೇನಾದರೂ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ ಸ್ಟಾಕ್ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವರಿಗೆ ನಾನು ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ ರೆಕಮೆಂಡೇಶನ್ ನಾನು ಮಾಡ್ತೀನಿ ಸೊ ಬನ್ನಿ ವೀಕ್ಷಕರೇ ನಾವು ಈ ಒಂದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ ಬಗ್ಗೆ ನಾವು ತಿಳ್ಕೊತ ಹೋಗೋಣ ನಿಮ್ಗೆಲ್ರಿಗೂ ಕೂಡ ಈ ಒಂದು ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಇದು ಮಾರ್ಕೆಟಲ್ಲಿ ಆಲ್ರೆಡಿ ಲೀಸ್ಟ್ ಆಗಿದೆ ಈ ಒಂದು ಕಂಪ್ನಿಯ ಸಬ್ಸಿಡರಿ ಕಂಪ್ನಿ ಬಂದ್ಬಿಟ್ಟು ಈ ಒಂದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿ ಐ ಪಿ ಒಗೆ ಬಂದಿದೆ ಈ ಒಂದು ಕಂಪ್ನಿ ಏನು ಕೆಲಸ ಮಾಡ್ತಂದ್ರೆ ಇವರು ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಎ ಪಿ ಎಸ್ ಅಂತ ಕೂಡ ಕರಿತೀವಿ ನಾವು ಈ ಒಂದು ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರೀಸಲ್ಲಿ ಮತ್ತು ಕೆಮಿಕಲ್ ಕಂಪ್ನೀಸ್ಗಳು ಬಂದಾಗ ನಾವು ಈ ಒಂದು ಎ ಪಿ ಐ ಅಂತಕ್ಕಂಥ ವರ್ಡ್ ಅವಾಗವಾಗ ಬರ್ತಾನೆ ಇರುತ್ತೆ ಸೊ ಇವತ್ತಿನ ದಿನ ಈ ಒಂದು ಎ ಪಿ ಐಗಳು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಸ್ವಲ್ಪ ಸಿಂಪಲ್ಲಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ನಾನೇನು ತಿಳ್ಕೊಂಡಿದ್ದೀನಿ ನನಗೇನು ಗೊತ್ತು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಇದ್ದೀನಿ ಈ ಒಂದು ಆ್ಯಕ್ಟಿವ್ ಫಾರ್ಮಾಸ್ಯುಟಿಕಲ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಇದನ್ನು ಮೇನಾಗಿ ಟ್ಯಾಬ್ಲೆಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಇದು ಫಸ್ಟ್ ಪ್ರಾಡಕ್ಟು ಓಕೆ ಇವಾಗ ನಾವು ಜ್ವರಕ್ಕೆ ಸಂಬಂಧಿಸಿದಂತೆ ಪ್ಯಾರಾಸಿಟಮಾಲ್ ಆಗಿರ್ಬೋದು ಇವಾಗ ಪೇನ್ ಕಿಲ್ಲರ್ಸ್ ಏನು ನಾವೇನು ತೊಗೊಂತೀವಿ ಟ್ಯಾಬ್ಲೆಟ್ಸು ಈ ಒಂದು ಪೇನ್ ಕಿಲ್ಲರಲ್ಲಿ ಪೇನನ್ನು ಏನು ಕಿಲ್ ಮಾಡುತ್ತಲ್ಲ ಅದು ಬಂದುಬಿಟ್ಟು ಈ ಒಂದು ಎ ಪಿ ಐ ಓಕೆ ಈ ಒಂದು ಎ ಪಿ ಐಗೆ ಮತ್ತು ಬೇರೆ ಬೇರೆ ಪ್ರಾಡಕ್ಟ್ ಅಂದರೆ ಮತ್ತೆ ಬೇರೆ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಕೆಮಿಸ್ಟ್ರಿ ಅದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಒಂದು ಟ್ಯಾಬ್ಲೆಟ್ಸ್ಗಳು ಹೊರಗಡೆ ಬರ್ತವೆ ಸೊ ಈ ಥರ ಎ ಪಿ ಐಗಳು ತಮ್ಮನ್ನು ತಾವು ಮೇನಾಗಿ ಅವರು ರಿಸರ್ಚಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಮತ್ತು ಯಾವುದೇ ಒಂದು ಹೊಸ ರೋಗಗಳು ಬಂದರೆ ಅದಕ್ಕೆ ಯಾವ ಥರ ಸೊಲ್ಯೂಷನ್ನ ಕಂಡುಹಿಡಬೋದು ಅನ್ನೋದ್ರ ಕಡೆ ಈ ಒಂದು ಎ ಪಿ ಐಗಳು ತಮ್ಮನ್ನು ತಾವು ರಿಸರ್ಚ್ ಅನ್ನೋದು ಕಂಟಿನ್ಯೂಯಸ್ ಆಗಿ ಇದರಲ್ಲಿದ್ದೇ ಇರುತ್ತೆ ಈ ಥರ ಈ ಒಂದು ಎ ಪಿ ಐ ಕಂಪ್ನೀಸ್ಗಳು ವರ್ಕ್ ಆಗ್ತವೆ ಸೊ ಹಾಗಾದರೆ ಇವತ್ತಿನ ದಿನ ಈ ಒಂದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸು ತಮ್ಮನ್ನು ತಾವು ಯಾವುದ್ರಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಹೋದಾಗ ಇವರು ಬಂದ್ಬಿಟ್ಟು ಹೃದಯ ರಕ್ತನಾಳದ ಕಾಯಿಲೆಗೆ ಸಂಬಂಧಿಸಿದಂತೆ ಮತ್ತು ಕೇಂದ್ರ ನರಮಂಡಲ ಮತ್ತು ನೋವು ನಿರ್ವಹಣೆ ಮಧುಮೇಹ ಮತ್ತು ಕೆಲವೊಂದು ದೀರ್ಘಕಾಲದ ಚಿಕಿತ್ಸೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದರಲ್ಲಿ ತಾವು ಈ ಒಂದು ಎ ಪಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಕ್ಲೈಂಟ್ಸ್ಗಳಿಗೆ ಅವರು ಇದನ್ನು ಸೆಲ್ ಮಾಡ್ತಾರೆ ಮತ್ತು ಅವರ ಒಂದು ರಿಕ್ವೈರ್ಮೆಂಟ್ಗೆ ತಕ್ಕಂತಹ ಸೊಲ್ಯೂಷನ್ಸ್ ಕೂಡ ಅವರು ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಈ ಥರ ಈ ಒಂದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸ್ ಕಂಪ್ನಿ ವರ್ಕ್ ಆಗುತ್ತೆ ಈ ಒಂದು ಕಂಪ್ನಿಗೆ ಮೇನ್ ಕ್ಲೈಂಟ್ ಬಂದ್ಬಿಟ್ಟು ಈ ಒಂದು ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಸೊ ಅದನ್ನು ಬಿಟ್ಟು ಕೂಡ ಅವರು ಇವತ್ತಿನ ದಿನ ಬೇರೆ ಬೇರೆ ದೇಶದಲ್ಲೂ ಕೂಡ ತಮ್ಮ ಒಂದು ಪ್ರಾಡಕ್ಟ್ನವರು ಸೆಲ್ ಮಾಡ್ತಾರೆ ಎ ಪಿ ಐಸ್ನ ಮತ್ತು ಅವರಿಗೆ ಬೇರೆ ಬೇರೆ ಕ್ಲೈಂಟ್ಸ್ ಕೂಡ ಇದ್ದಾರೆ ಮೇನಾಗಿ ಇವರಿಗೆ ಇವತ್ತಿನ ದಿನ ಮೇನ್ ಕ್ಲೈಂಟ್ ಬಂದ್ಬಿಟ್ಟು ಈ ಒಂದು ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಇದೆ ಸೊ ಇವತ್ತಿನ ದಿನ ಇವರ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು ಆಲ್ಮೋಸ್ಟ್ ಒನ್ ಟ್ವೆಂಟಿಗೂ ಹೆಚ್ಚು ಎ ಪಿ ಐಸ್ಗಳನ್ನ ಈ ಒಂದು ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಇವತ್ತಿನ ದಿನ ಇವರ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಕೇವಲ ಇಂಡಿಯಾ ಅಲ್ಲದೆ ಯುರೋಪು ನಾರ್ತ್ ಅಮೇರಿಕಾ ಮತ್ತೆ ಲ್ಯಾಟಿನ್ ಅಮೆರಿಕ ಜಪಾನ್ ಅಲ್ಲೂ ಕೂಡ ಇವರು ತಮ್ಮ ಒಂದು ಪ್ರಾಡಕ್ಟ್ ನ ಸೆಲ್ ಮಾಡ್ತಾರೆ ಇಂಡಿಯಾದಲ್ಲಿ ಇವ್ರದ್ದು ನಾಲ್ಕು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದಾವೆ ಒಂದು ಬಂದ್ಬಿಟ್ಟು ಅಂಕಲೇಶ್ವರ ಮತ್ತೆ ದಹೇಜು ಗುಜರಾತ್ ಅಲ್ಲಿ ಮತ್ತೆ ಎರಡು ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಇದಾವೆ ಸೊ ಇವತ್ತಿನ ದಿನ ಈ ಒಂದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸ್ ಕಂಪನಿ ಓಗೆ ಬಂದಿದೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕಂಪನಿ ಐಪಿಒ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ ಸೊ ಆಬ್ಜೆಕ್ಟಿವ್ ಆಫ್ ದಿ ಇಶ್ಯೂ ಏನಕ್ಕೆ ಇವರು ಗೆ ಬಂದಿದ್ದಾರೆ ಅಂತ ನಾವು ನೋಡ್ತಾ ಬಂದಾಗ ಈ ಒಂದು ಐಪಿಒದಲ್ಲಿ ಮೇನ್ ಆಗಿ ಆಫರ್ ಫಾರ್ ಸೇಲ್ ಇದೆ ಇನ್ನೊಂದು ಬಂದ್ಬಿಟ್ಟು ಫ್ರೆಶ್ ಇಶ್ಯೂ ಫ್ರೆಶ್ ಇಶ್ಯೂದಲ್ಲಿ ಅಮೌಂಟ್ ಏನು ಕಲೆಕ್ಟ್ ಆಗುತ್ತಲ್ಲ ಇದು ಕಂಪ್ನಿಗೆ ಹೋಗುತ್ತೆ ಆಫರ್ ಫಾರ್ ಸೆಲ್ ಪ್ರಮೋಟರು ಈ ಒಂದು ಐ ಪಿ ಒ ಮೂಲಕ ತಮ್ಮ ಒಂದು ಸ್ಟೇಕ್ನವರು ಸೆಲ್ ಮಾಡ್ತಿದ್ದಾರೆ ಸೊ ಜನರಿಂದ ಕಲೆಕ್ಟ್ ಆಗಿರತಕ್ಕಂಥ ಅವರು ಈ ಒಂದು ಎ ಪಿ ಐ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಕೆಲವೊಂದು ಪೇಮೆಂಟ್ ಮಾಡಿದಿದೆ ಅದನ್ನು ಅವರು ಅದಕ್ಕೆ ಉಪಯೋಗಿಸ್ಕೊಳ್ತಾರೆ ಹಾಗೆ ಕಂಪನಿಯ ದಿನನಿತ್ಯದ ವ್ಯವಹಾರಗಳಿಗೆ ಮತ್ತು ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇದರ ಒಂದು ಅಮೌಂಟ್ನವರು ಯೂಸ್ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಸೊ ಈ ಒಂದು ಗ್ಲೆನ್ಮಾರ್ಕ್ ಲೈಫ್ ಸೆನ್ಸಸ್ ಐ ಪಿ ಡೀಟೇಲ್ಸ್ ನಾವು ನೋಡ್ತಾ ಬಂದಾಗ ಈ ಒಂದು ಐ ಪಿ ಒ ಬಂದ್ಬಿಟ್ಟು ಇದೇ ಜುಲೈ ಇಪ್ಪತ್ತೇಳನೇ ತಾರೀಕಿಗೆ ಈ ಒಂದು ಐ ಪಿ ಓಪನ್ ಆಗುತ್ತೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ಐ ಪಿ ಓ ಕ್ಲೋಸ್ ಆಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ನಿಮಗೆ ಟೈಮ್ ಇರುತ್ತೆ ನೀವು ಐ ಪಿ ಓ ಅಪ್ಲೈ ಮಾಡಬೇಕಂತ ಮಾಡ್ಕೊಂಡ್ರೆ ಫೇಸ್ ವ್ಯಾಲ್ಯೂ ಎರಡು ರೂಪಾಯಿದಲ್ಲಿ ಈ ಒಂದು ಕಂಪ್ನಿ ಇವತ್ತಿನ ಮಾರ್ಕೆಟ್ಗೆ ಬರ್ತಾ ಇದೆ ಪ್ರೈಸ್ ಬ್ಯಾಂಡ್ ಇವರು ಸೆಟ್ ಮಾಡಿರೋದು ಒಂದು ಶೇರ್ಗೆ ಆರುನೂರ ತೊಂಬತ್ತೈದು ರೂಪಾಯಿಯಲ್ಲಿಂದ ಏಳ್ನೂರ ಇಪ್ಪತ್ತು ರೂಪಾಯಿ ಅವರು ಸೆಟ್ ಮಾಡಿದ್ದಾರೆ ನೀವೇನಾದರೂ ಐ ಪಿ ಅಪ್ಲೈ ಮಾಡೋ ಟೈಮಲ್ಲಿ ನೀವು ಮ್ಯಾಕ್ಸಿಮಮ್ ಪ್ರೈಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಕಟ್ ಆಫ್ ಪ್ರೈಸ್ ಬಂದುಬಿಟ್ಟು ಏಳ್ನೂರ ಇಪ್ಪತ್ತು ರೂಪಾಯಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಲಾಟ್ ಸೈಜು ಸೊ ಮಿನಿಮಮ್ ನೀವು ಇಪ್ಪತ್ತು ಶೇರ್ಸ್ನ ನೀವು ಬೈ ಮಾಡಬೇಕಾಗತ್ತೋ ಒಂದು ಲಾಟು ಈ ಒಂದು ಕಂಪ್ನಿ ಬಂದ್ಬಿಟ್ಟು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿಯಲ್ಲೂ ಕೂಡ ಇದು ಲೀಸ್ಟ್ ಆಗ್ತಾ ಇದೆ ಇಶ್ಯೂ ಸೈಜು ಈ ಒಂದು ಐ ಪಿ ಒ ಮೂಲಕ ಅವರು ಒಂದು ಸಾವಿರದ ಐದುನೂರ ಹದಿಮೂರು ಕೋಟಿ ರೂಪಾಯಿಗಳನ್ನ ಅವರು ಸಂಗ್ರಹ ಮಾಡ್ತಿದ್ದಾರೆ ಇದರಲ್ಲಿ ಆಫರ್ ಫಾರ್ ಸೇಲ್ ಪ್ರಮೋಟರು ನಾಲ್ಕುನೂರ ಐವತ್ಮೂರು ಕೋಟಿ ರೂಪಾಯಿ ತಮ್ಮ ಒಂದು ಅವರು ಸೆಲ್ ಮಾಡ್ತಿದ್ದಾರೆ ಫ್ರೆಶ್ ಇಶ್ಯೂ ಬಂದ್ಬಿಟ್ಟು ಸಾವಿರದ ಅರವತ್ತು ಕೋಟಿ ಇದು ಕಂಪ್ನಿಗೆ ಹೋಗುತ್ತೆ ಕಂಪ್ನಿಯ ಒಂದು ವ್ಯವಹಾರಕ್ಕೆ ಇದನ್ನು ಅವರು ಉಪಯೋಗಿಸ್ತಾರೆ ನೆಕ್ಸ್ಟ್ ಬರುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೀವೇನಂದರೆ ಈ ಒಂದು ಐ ಪಿ ಓಗೆ ಅಪ್ಲೈ ಮಾಡಿದರೆ ಮಾರ್ಕೆಟಲ್ಲಿ ಈ ಒಂದು ಕಂಪ್ನಿ ಯಾವತ್ತಿದು ಲೀಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ನೀವು ಒಂದು ಶೇರಿಗೆ ಎಷ್ಟು ರುಪೀಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೂಚಿಸುತ್ತೆ ಸೊ ನೀವೇನಾದರೆ ಈ ಒಂದು ಐ ಪಿ ಓಗೆ ಏಳ್ನೂರ ಇಪ್ಪತ್ತು ರೂಪಾಯಿಗೆ ನೀವು ಅಪ್ಲೈ ಮಾಡಿದರೆ ಮಾರ್ಕೆಟಲ್ಲಿ ಇದು ಯಾವಾಗ ಲೀಸ್ಟ್ ಆಗುತ್ತಲ್ಲ ಅವಾಗ ನೀವು ಒಂದು ಶೇರಿಗೆ ಇನ್ನೂರ ಇಪ್ಪತ್ತು ರೂಪಾಯಿಲಿಂದ ಇನ್ನೂರ ಐವತ್ತು ರೂಪಾಯಿ ಪ್ರಾಫಿಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಇವತ್ತಿನ ದಿನ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೂಚಿಸ್ತಾ ಇದೆ ಒಂದು ಅಂದಾಜು ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಸೊ ನೀವೇನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಅಲ್ಲಿ ಜಾಯ್ನ್ ಆಗಿ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟು ಈ ಒಂದು ಐ ಪಿ ಒ ಬಂದ್ಬಿಟ್ಟು ಜುಲೈ ಇಪ್ಪತ್ತೇಳನೇ ತಾರೀಕಿದು ಓಪನ್ ಆಗುತ್ತೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಈ ಒಂದು ಐ ಪಿ ಓ ಕ್ಲೋಸ್ ಆಗುತ್ತೆ ನಿಮಗೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ ನೀವು ಆಗಸ್ಟ್ ಮೂರನೇ ತಾರೀಕಿಗೆ ನೀವು ಚೆಕ್ ಮಾಡ್ಕೋಬೋದು ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಅಮೌಂಟು ಬ್ಲಾಕ್ ಆಗಿರುತ್ತೆ ಫಸ್ಟು ಅದನ್ನು ಅವರು ಅನ್ಬ್ಲಾಕ್ ಮಾಡ್ತಾರೆ ಈ ಒಂದು ಕಂಪ್ನಿ ಬಂದುಬಿಟ್ಟು ಆಗಸ್ಟ್ ಆರನೇ ತಾರೀಕಿಗೆ ಮಾರ್ಕೆಟಲ್ಲಿ ಇದು ಲೀಸ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಈ ಒಂದು ಐ ಪಿ ಓಗೆ ನೀವು ಅಪ್ಲೈ ಮಾಡಿದರೆ ಮಿನಿಮಮ್ ಒಂದು ಲಾಟ್ ಅಥವಾ ಇಪ್ಪತ್ತು ಶೇರ್ಸನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಅಥವಾ ಒಂದು ಎರಡು ಮೂರು ಮ್ಯಾಕ್ಸಿಮಮ್ ನೀವು ಹದಿಮೂರು ಲಾಟ್ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ಎರಡು ನೂರ ಅರುವತ್ತು ಶೇರ್ಸ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಅದಕ್ಕೆ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರು ರೂಪಾಯಿ ಬೇಕಾಗುತ್ತೆ ಇವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟೇಜ್ ಇದೆ ಈ ಒಂದು ಕಂಪನಿ ಯಾವಾಗ ಇದು ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ಪ್ರಮೋಟರ್ ಹೋಲ್ಡಿಂಗ್ ಬಂದ್ಬಿಟ್ಟು ಈ ಒಂದು ಕಂಪನಿಯಲ್ಲಿ ಏಯ್ಟಿ ಟೂ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟೇಜ್ ಇರುತ್ತೆ ಈ ಒಂದು ಕಂಪನಿಯ ಪ್ರಮೋಟರ್ಸ್ ಬಂದ್ಬಿಟ್ಟು ಗ್ಲೆನ್ಮಾರ್ಕ್ ಫಾರ್ಮಸ್ಯೂಟಿಕಲ್ ಲಿಮಿಟೆಡ್ ಅವರೇ ಆಗಿರ್ತಾರೆ ನೆಕ್ಸ್ಟ್ ಈ ಒಂದು ಓದಲ್ಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬೈಯರ್ಸ್ ಅವರು ಫಿಫ್ಟಿ ಪರ್ಸೆಂಟೇಜ್ ಶೇರ್ಸ್ನ ರಿಸರ್ವ್ ಇಟ್ಟಿದ್ದಾರೆ ನಾನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗೆ ಫಿಫ್ಟೀನ್ ಪರ್ಸೆಂಟೇಜ್ ಇದೆ ರಿಟೇಲ್ ಕ್ಯಾಟಗರಿಗೆ ಇದರಲ್ಲಿ ತರ್ಟಿ ಫೈವ್ ಪರ್ಸೆಂಟೇಜ್ ಅವರು ರಿಸರ್ವ್ ಇಟ್ಟಿದ್ದಾರೆ ನೆಕ್ಸ್ಟ್ ಈ ಒಂದು ಕಂಪನಿ ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಒನ್ನೂರ ತೊಂಬತ್ತೈದು ಕೋಟಿ ರೂಪಾಯಿನವರು ಪ್ರಾಫಿಟ್ನವ್ರು ತೋರಿಸಿದ್ದಾರೆ ಇದು ಮಿಲಿಯನ್ಸಲ್ಲಿದೆ ಇಲ್ಲಿ ಕೋಟಿಯಲ್ಲಿ ಓದ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಮುನ್ನೂರ ಹದಿಮೂರು ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಮುನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ ಇವರ ಒಂದು ಪ್ರಾಫಿಟ್ ಬಂದ್ಬಿಟ್ಟು ಇಯರ್ ಬೈ ಅದು ಹೆಚ್ಚಾಗ್ತಾ ಇದೆ ಮತ್ತು ರೆವಿನ್ಯೂ ಕೂಡ ಈ ಒಂದು ಕಂಪ್ನಿದು ಇಯರ್ ಬೈ ಇಯರ್ ಅದು ಹೆಚ್ಚಾಗ್ತಾ ಇದೆ ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ ಸೊ ಈ ಒಂದು ಕಂಪ್ನಿ ಒಂದು ಒಳ್ಳೆ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ನ ಈ ಒಂದು ಕಂಪ್ನಿ ಒಂದಿದೆ ಇಲ್ಲಿವರೆಗೂ ಕೂಡ ಲಾಸ್ಟ್ ತ್ರೀ ಇಯರ್ಸ್ ಪರ್ಫಾರ್ಮೆನ್ಸ್ ನಾವು ನೋಡ್ತಾ ಬಂದಾಗ ಸೊ ನೆಕ್ಸ್ಟ್ ಈ ಒಂದು ಕಂಪ್ನಿಯ ಒಂದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಬಂದಾಗ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಕೆಲವೊಂದು ಸೆಲೆಕ್ಟೆಡ್ ಸ್ಪೆಷಲೈಸ್ ಎ ಪಿ ಅಲ್ಲಿ ಈ ಒಂದು ಕ್ರೋನಿಕ್ ಥೆರಪೆಟಿಕ್ಗೆ ಸಂಬಂಧಿಸಿದಂತೆ ಏರಿಯಾದಲ್ಲಿ ಮೇನ್ ಆಗಿ ಸಿ ವಿ ಎಸ್ ಸಿ ಎನ್ ಎಸ್ ಡಯಾಬಿಟ್ಸು ಮತ್ತು ಪೇನ್ ಮ್ಯಾನೇಜ್ಮೆಂಟಲ್ಲಿ ಸೊ ಈ ಒಂದು ಕಂಪ್ನಿ ತನ್ನ ಒಂದು ಪ್ರಾಡಕ್ಟ್ನ ಅವರು ಯುರೋಪು ಲ್ಯಾಟಿನ್ ಅಮೆರಿಕ ಮತ್ತು ನಾರ್ತ್ ಅಮೇರಿಕ ಜಪಾನ್ಗೂ ಕೂಡ ಅವರು ಮತ್ತು ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಈ ಒಂದು ಗ್ಲೋಬಲಲ್ಲಿ ಇರ್ತಕ್ಕಂಥ ಜನ್ರಿಕ್ ಕಂಪ್ನೀಸ್ಗಳ ಜೊತೆ ಇವ್ರದೊಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇದೆ ಒಂದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ಸ್ ಇದೆ ಲಾಸ್ಟ್ ತ್ರೀ ಇಂದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸಲ್ಲಿ ಒಂದು ಹೈ ಕ್ವಾಲಿಟಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ವಿತ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಈ ಒಂದು ಕಂಪ್ನಿ ಹೊಂದಿದೆ ಸೊ ನೆಕ್ಸ್ಟ್ ವೀಕ್ಷಕರಿಗೆ ಈ ಒಂದು ಕಂಪ್ನಿಯಲ್ಲಿ ಇರತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ನಾವು ನೋಡ್ತಾ ಬಂದಾಗ ಏನಕ್ಕೆ ನಾವು ಈ ಒಂದು ರಿಸ್ಕ್ ಫ್ಯಾಕ್ಟರ್ ನೋಡ್ಬೇಕಂದ್ರೆ ನೀವು ಏನಾದರೂ ಈ ಒಂದು ಕಂಪ್ನಿಯಲ್ಲಿ ಮೀಡಿಯಂ ಟು ಲಾಂಗ್ ಟರ್ಮ್ವರೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ಈ ಒಂದು ರಿಸ್ಕ್ ಫ್ಯಾಕ್ಟರ್ನ ನೀವು ಸ್ಟಡಿ ಮಾಡಬೇಕಾಗತ್ತೆ ಇವತ್ತಿನ ದಿನ ಈ ಒಂದು ಎ ಪಿ ಐ ಕಂಪ್ನೀಸ್ಗಳಿಗೆ ಕ್ವಾಲಿಟಿ ಕಂಟ್ರೋಲು ಮತ್ತು ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಮತ್ತು ರೆಗ್ಯುಲೇಷನ್ಸ್ಗಳನ್ನ ಅವರು ಫಾಲೋ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದರಲ್ಲಿ ಕಂಟಿನ್ಯೂಸ್ ಆಗಿ ಇನ್ಸ್ಪೆಕ್ಷನ್ ಬರ್ತಾನೆ ಇರ್ತಾರೆ ಬೇರೆ ಬೇರೆ ಕಂಪ್ನಿಯವರು ಸೊ ಹಾಗಾಗಿ ಇಲ್ಲಿ ಕೇಸ್ ಏನಾದರೂ ಅವರು ಫೇಲ್ ಆದರೆ ಅದು ಈ ಒಂದು ಕಂಪ್ನಿಯ ಒಂದು ಫೈನಾನ್ಷಿಯಲ್ ಮತ್ತು ಈ ಒಂದು ಕಂಪ್ನಿ ಮೇಲೆ ಕೂಡ ಅದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವತ್ತಿನ ದಿನ ಈ ಒಂದು ಕಂಪ್ನಿಗೆ ಮೇನ್ ಕ್ಲೈಂಟ್ ಗ್ಲೆನ್ ಮಾರ್ಕ್ ಅವರೇ ಅದು ಬಿಟ್ಟು ಮತ್ತು ಬೇರೆ ಬೇರೆ ಕೆಲವೊಂದು ಮೇನ್ ಪ್ಲೇಯರ್ಸ್ ಇದಾರೆ ಒಂದು ಫೈವ್ ಸಿಕ್ಸ್ ಕ್ಲೈಂಟ್ಸ್ ಇದ್ದಾರೆ ಅದರಲ್ಲಿ ಯಾವುದೇ ಒಂದು ಕ್ಲೈಂಟ್ಸ್ ಹೋದರೂ ಕೂಡ ಅದು ಈ ಒಂದು ಕಂಪ್ನಿಯ ಒಂದು ಫೈನಾನ್ಷಿಯಲ್ಸ್ ಕಂಡೀಷನ್ಸ್ ಮೇಲೆ ಅದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ನೆಕ್ಸ್ಟು ಇವತ್ತಿನ ದಿನ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಕೆಲವೇ ಕೆಲವು ಎ ಪಿ ಐ ಬಿಸ್ನೆಸ್ಸಿಂದ ಸಿಗ್ನಿಫಿಕೆಂಟ್ ರೆವಿನ್ಯೂ ಈ ಒಂದು ಕಂಪ್ನಿಗೆ ಬರ್ತಾಯಿದೆ ಸೊ ಅದೇನಾದರೂ ಮುಂದೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಂದರೆ ಅದು ಕೂಡ ಈ ಒಂದು ಕಂಪ್ನಿ ಫೈನಾನ್ಷಿಯಲ್ಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ನೆಕ್ಸ್ಟು ಈ ಒಂದು ಕಂಪ್ನಿ ಪ್ರಮೋಟರ್ಸ್ ಮೇಲೆ ಕೆಲವೊಂದು ಲೀಗಲ್ ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇದೆ ಆ ಒಂದು ರಿಸಲ್ಟ್ ಏನೇ ಬಂದರೂ ಕೂಡ ಅದು ಈ ಒಂದು ಕಂಪನಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಇವೆಲ್ಲ ಬಂದ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ಈ ಒಂದು ಕಂಪ್ನಿಯ ಒಂದು ಐ ಪಿ ಒ ಪ್ರೈಸ್ ವ್ಯಾಲ್ಯೂಷನ್ ನಾವು ನೋಡ್ತಾ ಬಂದಾಗ ಇವತ್ತಿನ ದಿನ ಇವ್ರು ಬಂದಿರತಕ್ಕಂಥ ಅಪ್ಪರ್ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ಏಳ್ನೂರ ಇಪ್ಪತ್ತು ರೂಪಾಯಿಗೆ ಇವರು ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಅರ್ನಿಂಗ್ ಪರ್ ಶೇರ್ ನಾವು ನೋಡ್ತಾ ಬಂದಾಗ ತರ್ಟಿ ಟೂ ಪಾಯಿಂಟ್ ಸಿಕ್ಸ್ ಒನ್ ಆಗುತ್ತೆ ಪಿ ರೇಷಿಯೋ ಬಂದ್ಬಿಟ್ಟು ಟ್ವೆಂಟಿ ಟು ಎಕ್ಸ್ ಬರುತ್ತೆ ಇವತ್ತಿನ ದಿನ ಇದೇ ಒಂದು ಆಗಿರ್ತಕ್ಕಂಥ ಬೇರೆ ಬೇರೆ ಕಂಪ್ನೀಸ್ಗಳನ್ನ ನಾವು ನೋಡ್ತಾ ಬಂದಾಗ ಇವತ್ತಿನ ದಿನ ಈ ಒಂದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸ್ ಏನು ಬಂದಿದೆ ಏಳ್ನೂರ ಇಪ್ಪತ್ತು ರೂಪಾಯಿ ಒಂದು ರೀಸ್ನೇಬಲ್ ಪ್ರೈಸಲ್ಲಿ ಈ ಒಂದು ಕಂಪ್ನಿ ಮಾರ್ಕೆಟ್ಗೆ ಬಂದಿದೆ ಸೊ ನೆಕ್ಸ್ಟ್ ವೀಕ್ಷಕರೇ ಈ ಒಂದು ಐ ಪೋದಲ್ಲಿ ಶೇರ್ ಹೋಲ್ಡರ್ಸ್ ಕೋಟ ಅನ್ನೋದಿಲ್ಲ ಮುಂಚೆ ಇತ್ತು ರೀಸೆಂಟಾಗಿ ಐ ಪಿಒಿಗೆ ಬರೋಕ್ಕಿಂತ ಮುಂಚೆ ಅವರು ತೆಗೆದ್ರು ನನಗೆ ಸ್ವಲ್ಪ ಜನ ಮೆಸೇಜ್ ಮಾಡಿದರು ನಾನು ಅವ್ರಿಗೆ ಹೇಳಿದ್ದೆ ನೀವು ಗ್ಲೆನ್ಮಾರ್ಕ್ ಶೇರ್ಸ್ನ ಪರ್ಚೇಸ್ ಮಾಡಿ ನೀವು ಈ ಒಂದು ಶೇರ್ ಹೋಲ್ಡರ್ಸ್ ಕೋಟದಲ್ಲಿ ನೀವು ಅಪ್ಲೈ ಮಾಡ್ಬೋದು ನಿಮಗೆ ಚಾನ್ಸಸ್ ಹೆಚ್ಚಿರುತ್ತೆ ಸಿಗ್ತಕ್ಕಂಥ ಚಾನ್ಸಸ್ಸು ಈ ಒಂದು ಐ ಪಿ ಓಗೆ ರೀಸೆಂಟಾಗಿ ಅವರು ಐ ಪಿ ಓಗೆ ಬರೋಕ್ಕಿಂತ ಮುಂಚೆ ಅದನ್ನು ತೆಗೆದಿದ್ದಾರೆ ಸೊ ನೀವು ಆಗಿ ರಿಟೇಲ್ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಲ್ಲ ಅಥವಾ ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡ್ಬೋದು ಸೊ ನೆಕ್ಸ್ಟ್ ವೀಕ್ಷಕರೇ ಐ ಪಿ ಓದಲ್ಲಿ ಈ ಒಂದು ಅಲೋಕೇಶನ್ ಯಾವ ಥರ ಆಗುತ್ತೆ ನಿಮ್ಮ ಒಂದು ಅಲಾಟ್ಮೆಂಟ್ ಚಾನ್ಸಸ್ನ ನೀವು ಹೆಚ್ಚು ಮಾಡಬೇಕಂದ್ರೆ ಯಾವ ಥರ ನೀವು ಪ್ಲಾನ್ ಮಾಡ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ವೀಡಿಯೋನ ನಿಮ್ಮ ವಿಡಿಯೋ ಮೇಲೆ ಕಾಣ್ತಕ್ಕಂಥ ಐ ಐಕನಲ್ಲಿ ಆ್ಯಡ್ ಮಾಡಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದು ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಕೊನೆಯದಾಗಿ ವೀಕ್ಷಕರೇ ಈ ಒಂದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ ಬಗ್ಗೆ ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ ಬಂದ್ಬಿಟ್ಟು ಇವತ್ತಿನ ದಿನ ಇಂಡಿಯಾದಲ್ಲಿ ಲೀಡಿಂಗಲ್ಲಿರ್ತಕ್ಕಂಥ ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇನ್ಗ್ರೀಡಿಯೆಂಟ್ಸ್ ಕಂಪ್ನೀಸ್ಗಳಲ್ಲಿ ಈ ಒಂದು ಕಂಪ್ನಿ ಕೂಡ ಒಂದು ಈ ಒಂದು ಕಂಪ್ನಿ ಲಾಸ್ಟ್ ಒಂದು ತ್ರೀ ಇಯರ್ಸಿಂದ ಒಂದು ಸ್ಟ್ರಾಂಗ್ ರೆವಿನ್ಯೂ ಗ್ರೋತು ಮತ್ತು ಒಂದು ಮಾರ್ಜಿನ್ ಕೂಡ ಅವರು ಮೇಂಟೈನ್ ಮಾಡಿದ್ದಾರೆ ಇವತ್ತಿನ ದಿನ ಇವರೇನು ಪ್ರೈಸ್ ಬಂದಿದ್ದಾರೆ ಐ ಪಿ ಒಗೆ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಅವರು ಐ ಪಿ ಒಗೆ ಬಂದಿದ್ದಾರೆ ಸೊ ಇವೆಲ್ಲವನ್ನು ನಾವು ನೋಡ್ತಾ ಬಂದಾಗ ಈ ಒಂದು ಕಂಪ್ನಿಯಲ್ಲಿ ನೀವೇನಾದರೂ ಐ ಪಿ ಅಪ್ಲೈ ಮಾಡಬೇಕಂದ್ರೆ ನೀವು ಅಪ್ಲೈ ಮಾಡ್ಬೋದು ಹಾಗೆ ನೀವು ಮೀಡಿಯಂ ಟು ಲಾಂಗ್ ಟರ್ಮ್ವರೆಗೆ ನೀವು ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿದ್ರೆ ಮಾಡ್ಬೋದು ಈ ಒಂದು ಲೈಫ್ ಸೈನ್ಸ್ ಕಂಪ್ನೀಸ್ಗಳಿಗೆ ಒಂದು ಲಾಂಗ್ ಲೈಫ್ ಇದೆ ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವೀಡಿಯೋ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು